ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಪುಸ್ತಕ ಪಾಲಿಟಿಕ್ಸ್ ಸಮರವನ್ನ ಸಾರಿದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಬುಕ್ ಬಿಡುಗಡೆಯನ್ನ ಮಾಡುತ್ತೆ ಕೇಸರಿ ಪಡೆ ಪುಸ್ತಕವನ್ನ ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬರೆದಿದ್ದಾರೆ ಮತ್ತೊಂದು ವಿವಾದವನ್ನ ಹುಟ್ಟುಹಾಕುತ್ತಾ ಈ ಸಿದ್ದು ನಿಜ ಕನಸುಗಳು ಪುಸ್ತಕ ಪುಸ್ತಕ ಬಿಡುಗಡೆಯ ಅಧ್ಯಕ್ಷತೆಯನ್ನ ಸಚಿವ ಅಶ್ವತ್ಥ ನಾರಾಯಣ ಅವರು ವಹಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಸ್ತಕ ಕೂಡ ಬಿಡುಗಡೆ ಆಗುತ್ತೆ ಈ ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಕಾಂಗ್ರೆಸ್ ಕೂಡ ಕೇಸನ್ನ ಕೊಟ್ಟಿದೆ ತೇಜೇ ಅಧಿವನ್ನ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ದೂರನ್ನ ಕೂಡ ಕೊಟ್ಟಿದೆ ಇನ್ನು ಸಿದ್ದು ಕನಸಿನ ಏನು ಕನಸಿನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಬೇಕು ರಾಜಕೀಯದ ಹಲವು ವಿರೋಧಿ ಕೆಲಸಗಳ ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದು ಸಿಎಂ ಆಗಿದ್ದಾಗ ತೆಗೆದುಕೊಂಡ ನಿರ್ಣಯಗಳನ್ನು ಪ್ರಸ್ತಾಪಿಸಲಾಗಿದೆ ಟಿಪ್ಪು ಜಯಂತಿ ಹಿಂದೂ ವಿರೋಧಿ ಸೇರಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಸಿದ್ದರಾಮಯ್ಯ ಕಾಲದ ದುರಾಡಳಿತದ ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಲಿಂಗಾಯತ ವೀರಶೈವ ಸಮುದಾಯ ಒಡೆಯುವ ಕೆಲಸ ಮಾಡಿರೋದು ಹಾಗೆ ಕುಂಕುಮ ಕಂಡ್ರೆ ಭಯ ಎಂಬ ಸಿದ್ದರಾಮಯ್ಯವರ ಹೇಳಿಕೆಯನ್ನು ಕೂಡ ಅಲ್ಲಿ ಉಲ್ಲೇಖಿಸಲಾಗಿದೆ ಹಿಜಾಬ್ ಹೋರಾಟದ ಪರ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದು ದಲಿತ ಶಾಸಕರ ಮನೆ ಸುಟ್ಟಾಗ್ಲೂ ಶಾಸಕರ ಪರ ಸಿದ್ದು ಮಾತನಾಡಿರಲಿಲ್ಲ ಎಸ್ಡಿಪಿಐ ಪಿಎಫ್ಐ ಸಂಘಟನೆ ಮೇಲೆ ಇದ್ದ ಕೇಸ್ ಅನ್ನು ವಾಪಸ್ ಪಡೆದಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ ಹಿಂದೂಗಳ ಕೊಲೆ ನಡೆದ ಬಗ್ಗೆಯೂ ಕೂಡ ಈ ಸಿದ್ದು ಕನಸಿನಲ್ಲಿ ಏನಿದೆ ಸಿದ್ದು ಕನಸುಗಳು ಅನ್ನುವಂತ ಪುಸ್ತಕದಲ್ಲಿ ಬಿಜೆಪಿ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದೆ ಅನ್ನುವಂತ ವಿಚಾರ ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಕೂಡ ಈ ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿದೆ ತೇಜೋವಧಿಯನ್ನ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಹಾಗಾಗಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತ ಆದರೆ ಇದರ ನಡುವೆ ಯೋಗ ಕೆಲವೇ ಹೊತ್ತಿನಲ್ಲಿ ಏನೋ ಆ ಪುಸ್ತಕವನ್ನ ಬಿಡುಗಡೆ ಮಾಡುವುದಕ್ಕೆ ರೆಡಿ ಆಗಿದೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ